ಬಹುಭಾಷಾ ನಟ ಪ್ರಕಾಶ್ ರಾಜ್ ಚಂದ್ರಯಾನ ತ್ರೀಗೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಚಂದ್ರಯಾನ ಕಳುಹಿಸಿರೋ ಫೋಟೋ ಅಂತ ಕ್ಯಾಪ್ಷನ್ ಕೊಟ್ಟು ಚಾಯ್ವಾಲಾ ಫೋಟೋ ಹಾಕಿದ್ರು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ಶಿವನ್ ಚಹಾವನ್ನ ಸುರಿತಾ ಇರೋ ವ್ಯಂಗ್ಯ ಚಿತ್ರವನ್ನ ಒಳಗೊಂಡಿರೋ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ಈ ಫೋಟೋ ನೋಡಿದ ನೆಟ್ಟಿಗರು ನಟನ ವಿರುದ್ಧ ಕಿಡಿಕಾರಿದ್ರು. ಆದ್ರೆ ಈಗ ನಟ ಮತ್ತೊಂದು ಉದ್ದಟತನದ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶವೇ ಹೆಮ್ಮೆ ಪಡ್ತಾ ಇರೋ ಚಂದ್ರಯಾನ ತ್ರೀ ಬಗ್ಗೆ ನಟ ಪ್ರಕಾಶ್ ರಾಜ್ ಅಪಹಾಸ್ಯ ಮಾಡಿದ್ದು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೇ ನಟನ ಪೋಸ್ಟ್ ಬಗ್ಗೆ ಕಿಡಿಕಾರಿದ್ದಾರೆ. ಪೋಸ್ಟ್ ವೈರಲ್ ಆಗ್ತಿದ್ದಂತೆ ನಟ ಮತ್ತೊಂದು ಸ್ಪಷ್ಟನೆಯ ಟ್ವೀಟ್ ಮಾಡುವ ಮೂಲಕ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ದ್ವೇಷಿಸುವವರು ದ್ವೇಷವನ್ನ ಮಾತ್ರ ನೋಡ್ತಾರೆ. ನಾನು ಆಶ್ಟಾಗ್ ಆರ್ಮ್ಸ್ಟ್ರಾಂಗ್ ಟೈಮ್ಸ್ ಹಾಸ್ಯವನ್ನ ಉಲ್ಲೇಖಿಸ್ತಾ ಇದ್ದೆ. ನಾವು ಕೇರಳದ ಚಾಯ್ವಾಲಾವನ್ನ ಆಚರಿಸ್ತಾ ಇದ್ದೇವೆ. ಟ್ರೋಲ್ಗಳು ಯಾವ ಚಾಯ್ವಾಲಾ ನೋಡಿದ್ದಾರೆ? ನಿಮ್ಗೆ ಜೋಕ್ ಸಿಗದೇ ಇದ್ರೆ ಜೋಕ್ ನಿಮ್ಮ ಮೇಲಿರುತ್ತೆ. ಗ್ರೋ ಅಪ್ ಹ್ಯಾಶ್ಟ್ಯಾಗ್ ಜಸ್ಟ್ ಆಸ್ಕಿಂಗ್ ಅಂತ ಪ್ರಕಾಶ್ ರಾಜ್ ಬರೆದುಕೊಂಡಿದ್ದಾರೆ. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ಶಿವನ್ ಚಹಾವನ್ನ ಸುರಿತಾ ಇರೋ ವ್ಯಂಗ್ಯ ಚಿತ್ರವನ್ನ ಒಳಗೊಂಡ ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ರು. ಈ ಫೋಟೋ ನೋಡಿದ ನೆಟ್ಟಿಗರು ನಟನ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸಿ ಅನೇಕ ಚರ್ಚೆಗೂ ಕೂಡ ಇದು ಕಾರಣ ಆಯಿತು. ಒಬ್ಬ ನಟನಾಗಿ ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನೋದನ್ನ ಕಲಿಸಬೇಕಿದೆ ಅಂತ ಕೆಲವರು ಕಮೆಂಟ್ ಮಾಡಿದ್ರು. ಇನ್ ಕೆಲವರು ಪ್ರಕಾಶ್ ರೈ ಪರವಾಗಿ ಕೂಡ ಕಮೆಂಟ್ ಮಾಡಿದ್ರು. ನೆಕ್ಸ್ಟ್ ಟೈಮ್ ಯಾರಾದ್ರೂ ರಾಕೆಟ್ ಉಡಾವಣೆ ಮಾಡಿದ್ರೆ ಈ ಪುಣ್ಯಾತ್ಮನನ್ನು ಅದರ ಜೊತೆ ಕಳುಹಿಸಿಕೊಡಿ, ಇಲ್ಲ ದೇಶದ ಪ್ರಧಾನ ಮಂತ್ರಿಗಳಿಗೆ ಹಾಗೂ ನಮ್ಮ ಹೆಮ್ಮೆಯ ಇಸ್ರೋ ಮಾಡಿದ ಅವಮಾನಕ್ಕೆ ಜೈಲ್ಗೆ ಹಾಕಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.